ಬಿಜೆಪಿ ಗೆ ಸಂಕಷ್ಟ ತರುತ್ತಾ 2A ಮೀಸಲಾತಿ ಹೋರಾಟ ಬೆಂಗಳೂರಲ್ಲಿ ಬೆಳಗಾವಿ ಮುಖಂಡರು ಪಂಚಮಸಾಲಿ ಶ್ರೀಗಳನ್ನ ಭೇಟಿ ಮಾಡಿದ್ದಾರೆ ಗೋಕಾಕ್ ಅರಬಾವಿ ಕ್ಷೇತ್ರದ ಎಲ್ಲಾ ಮುಖಂಡರು ಶ್ರೀಗಳನ್ನ ಭೇಟಿ ಮಾಡಿದ್ದಾರೆ ನೋಡಿ ಮತ್ತೆ ಸರ್ಕಾರಕ್ಕೆ ಸಂಕಟವನ್ನ ತರ್ತಾ ಇದೆ 2A ಮೀಸಲಾತಿ ಹೋರಾಟ ಮತ್ತೆ ಬಿಸಿ ತುಪ್ಪವಾಗುತ್ತಾ ಧರ್ಮ ಸಂಕಟ ಅದರಲ್ಲೂ 2A ಮೀಸಲಾತಿ ಬೆಳಗಾವಿಯಲ್ಲಿ ರಣಕಹಳೆಯನ್ನ ಮೊಳಗಿಸಲಾಗಿತ್ತು ಆದ್ರೆ ಈಗ ಚುನಾವಣೆ ಹತ್ರ ಬಂದ ಬಂದಂಗೆ ಮತ್ತೆ ಹೋರಾಟದ ಕಾವು ಜಾಸ್ತಿ ಆಗುತ್ತಾ ನೋಡಿ ಇನ್ನೊಂದು ಲಕ್ಷ್ಮಿ ಹಬ್ಬಾಳ್ಕರ್ ಅವರು ಗೋಕಾಕ್ನಿಂದ ಸ್ಪರ್ಧೆ ಮಾಡಬೇಕು ಅನ್ನುವಂತ ಆಗ್ರಹ ಮಾಡುತ್ತಾ ಇದ್ದಾರೆ ಆ ಸಮುದಾಯದ ಮುಖಂಡರು ಅಂದ್ರೆ ಅಲ್ಲಿ ಸಾಹುಕಾರಿಗೆ ಟಕ್ಕರ್ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ದುಷ್ಟ ಸಾಮ್ರಾಜ್ಯವನ್ನ ಬೆಳಗಾವಿಯ ಚನ್ನಮ್ಮಳೆ ಸೋಲಿಸಲಿ ಅಂದ್ರೆ ದುಷ್ಟ ಸಾಮ್ರಾಜ್ಯ ಅಂದ್ರೆ ಯಾರು ಅವರ ಎದುರಾಳಿ ಅನೇಕರು ಪಂಚಮಸಾಲಿ ರಾಜಕೀಯ ಪಕ್ಷ ಬೇಕು ಅಂತ ಹೇಳ್ತಿದ್ದಾರೆ ಅಂದ್ರೆ ಸೆಪರೇಟ್ ಆಗಿ ಪಕ್ಷ ಕಟ್ಟಬೇಕು ಅನ್ನುವಂತ ಚರ್ಚೆ ಆಗ್ತಿದೆ ನಮ್ಮ ಸಮಾಜಕ್ಕೆ ಅನ್ಯಾಯ ಮಾಡಿದವರನ್ನ ಸೋಲಿಸಬೇಕಾಗಿದೆ ಮೂಡಲಿಗೆ ಹಾಗೆ ಗೋಕಾಕ್ನ ಯಾವುದೇ ಹೋರಾಟಕ್ಕೂ ನಮ್ಮ ಬೆಂಬಲ ಇದೆ ಇದು ಜೆಡಿಎಸ್ ಮುಖಂಡ ಚಂದನ್ ಗಿಡ್ಡಣ್ಣ ಅವರು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹಾಗಾಗಿನೇ 2A ಮೀಸಲಾತಿ ಮೊದಲೇ ಇದು ಸರ್ಕಾರಕ್ಕೆ ಬಿಸುತುಪ್ಪ ಆಗಿತ್ತು ಆಮೇಲೆ 2C 2D ಏನು ಘೋಷಣೆ ಆದವು ನಿರಂತರವಾಗಿ ಮತ್ತೆ ಶ್ರೀಗಳು ಪ್ರತಿಭಟನೆ ಧರಣಿ ಕೂತಿದ್ದಾರೆ ಈಗ ಪಂಚಮಸಾಲಿಗಳ ಮತ್ತೊಂದು ಸುತ್ತಿನ ಹೋರಾಟ ಆರಂಭವಾಗುವ ಎಲ್ಲಾ ಸಾಧ್ಯತೆಗಳು ಇದ್ದಾವೆ ಆದರೆ ಇಲ್ಲಿ ಒಂದು ನಾವು ಗಮನಿಸಬೇಕು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಗೋಕಾಕ್ನಿಂದ ಸ್ಪರ್ಧೆ ಮಾಡಬೇಕು ಅನ್ನುವಂತ ಒತ್ತಾಯವನ್ನ ಪಂಚಮಸಾಲಿ ಸಮುದಾಯದವರು ಮಾಡ್ತಾ ಇದ್ದಾರೆ ಅಂದ್ರೆ ಇದು ಎಲ್ಲ ಒಂದು ಕಡೆ ರಾಜಕೀಯ ಸ್ವರೂಪವನ್ನು ಕೂಡ ಪಡೆದುಕೊಂಡಿದೆ ಹೋರಾಟ ಇದು ಬಹಳ ಸ್ಪಷ್ಟ ಆದರೆ ಅಲ್ಲಿ ಸಾಹುಕಾರ್ ಫ್ಯಾಮಿಲಿಗೆ ಟಕ್ಕರ್ ಕೊಡಲಿಕ್ಕೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಗೋಕಾಕ್ನಲ್ಲಿ ಸ್ಪರ್ಧೆ ಮಾಡ್ತಾರಾ ಅಥವಾ ಪ್ರತ್ಯೇಕವಾದಂತ ಪಕ್ಷ ಏನಾದರೂ ಹುಟ್ಟಿಕೊಳ್ಳುತ್ತಾ ಕರ್ನಾಟಕದಲ್ಲಿ ಯಾಕಂತಂದ್ರೆ 2A ಮೀಸಲಾತಿ ಅನ್ನುವಂತ ಮೂಗಿಗೆ ತುಪ್ಪ ಸೌರುವಂತ ಕೆಲಸವನ್ನ ಸರ್ಕಾರ ಮಾಡ್ತು ಆದರೆ ಈಗ ನೋಡಿ ಅವರ ಹೇಳಿಕೆಗಳನ್ನು ನಾವು ಗಮನಿಸ್ತಾ ಇದ್ದರೆ ಮೂಡಲಿಗೆ ಮತ್ತು ಗೋಕಾಕ್ ಯಾವುದೇ ಹೋರಾಟಕ್ಕೂ ಕೂಡ ನಮ್ಮ ಬೆಂಬಲ ಇದೆ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಅಲ್ಲೇ ಅಲ್ಲಿ ಗೋಕಾಕ್ನಲ್ಲಿ ರಮೇಶ್ ಜಾರಕಿಹೊಳಿ ಅವರನ್ನ ಕಟ್ಟಿ ಹಾಕಲಿಕ್ಕೆ ಈಗ ಪಂಚಮಸಾಲಿ ಅಸ್ತ್ರವನ್ನ ಮುಂದೆ ಬಿಡ್ತಾ ಇದ್ದಾರೆ ಅಂದ್ರೆ ಜಾತಿ ಅಸ್ತ್ರವನ್ನ ಅಲ್ಲಿ ದಾಳವಾಗಿ ಬಳಕೆ ಮಾಡಿಕೊಳ್ತಾ ಇದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಕೂಡ ಲಿಂಗಾಯತ್ ಸಮುದಾಯಕ್ಕೆ ಸೇರಿದಂಥವರು ಹಾಗಾಗಿ ಆ ಸಮುದಾಯ ಈಗ ಸರ್ಕಾರದ ವಿರುದ್ಧ ಸಿಡಿದೆದ್ದಿದೆ 23 ಚುನಾವಣೆಯಲ್ಲಿ ಅವರು ಗೋಕಾಕ್ನಿಂದ ಸ್ಪರ್ಧೆ ಮಾಡಿದರೆ ಎದುರಾಳಿಗಳಿಗೆ ನಾವು ಟಕ್ಕರ್ ಕೊಡಬೇಕು ಅನ್ನೋದು ಅವ್ರ ಲೆಕ್ಕಾಚಾರ ಹಾಗಾಗಿ ಕೂಡಲ ಸಂಗಮದ ಶ್ರೀಗಳನ್ನು ಭೇಟಿ ಮಾಡಿ ಚರ್ಚೆ ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಈಗ ನಮ್ ಗೋಕಾಕದಾಗ ನಮ್ದು ನನ್ನ ಪರ್ಸನಲ್ ವೈಯಕ್ತಿಕ ಅಭಿಪ್ರಾಯ ಇಲ್ಲಿ ಏನಾಗೈತೆ ಅಂದ್ರೆ ನಮ್ ನಮ್ಮಲ್ಲಿ ಕ್ಯಾಂಡಿಡೇಟ್ಗಳು ರೇಷನ್ಯಾಗ ಬಾಳದ ಆ ಮುಂದೆ ನೀ ಮುಂದೆ ಆ ಮುಂದೆ ನಿಮ್ಮ ಹತ್ರ ಇವ್ರ ಎಲ್ಲಾರನ್ನು ಕರ್ಕೊಂಡ ನಾನ್ ನಿನ್ನ ಎಲ್ಲಿ ಹೋಗುನು ಅಂತ ಎಲ್ಲಿ ಹೋಗುನು ಲಕ್ಷ್ಮಿ ಅಕ್ಕನ ಗೋಕಾಕ್ ತಂದು ನಿಲ್ಸುನು ಅಂತ ನಮ್ಮ ಅಭಿಪ್ರಾಯ ಇದ್ರ ಬಗ್ಗೆ ಬಹಳ ಕಾಳಜಿ ತಗೋಬೇಕಪ್ಪ ನಿಮ್ಮ ಪಾದಕ್ಕನ ಈ ಒಂದು ಮನವಿಯನ್ನ ಅರ್ಪಣೆ ಮಾಡ್ತೇನೆ ಇದು ಏನ್ರ ಸರ್ ಆದತ್ತಂದ್ರ ನಾ ಬಹಳ ಸರ್ವೆ ಮಾಡಿದೇನ್ರಿ ಇದ್ರ ಬಗ್ಗೆ ಹಳ್ಳಿ ಹಳ್ಳಿಗೂ ಒಂದೊಂದು ಸಣ್ಣ ಸಣ್ಣ ಗುಡಿಸಲಿಗೂ ಸರ್ವೆ ಮಾಡಿದ್ರು ಹೋಗಿ ಅದನ್ನ ಚುಟ್ಕಾಡಿಸಿ ನೋಡಿದ್ರಿ ಒಂದು ವೇಳೆ ಲಕ್ಷ್ಮಿ ಅಕ್ಕ ನಿಂತರೆ ಹೆಂಗ ಆಕೈತಿ ಅಂತ ಎಲ್ಲರೂ ಮನಿ ಬಿಟ್ಟು ಹೊರಗೆ ಬಂದ ರೊಟ್ಟಿ ಗಿಡಗಳು ಬಂದು ಕೆಲಸ ಮಾಡಿಸ್ಬಿಟ್ಟು ಮತ್ ಇವ್ರೇನ್ ನಾವೇ ಓಡಾಡತ್ತಲ್ಲ ನಾವು ಚಂದ್ರಶೇಖರ್ ಕೊಣರು ಡಾಕ್ಟರ್ ಇವ್ರೇನದ ನಾವೆಲ್ಲರೂ ಕೂಡಿ ಮಾಡೋಣ ಅಂತ ನನ್ನ ಅಭಿಪ್ರಾಯ ಈ ಒಂದು ನಿಯೋಗಕ್ಕ ಈ ಒಂದು ಪ್ರಸ್ತಾವನೆಗೆ ಈ ಪ್ರಸ್ತಾವನೆ ತಮ್ಮ ಪಾದಕ್ಕಿಟ್ಟ ನೆಪ್ಪ ಇವ ನೀವು ಮುಂದೆ ಪರಿಶೀಲನೆ ಮಾಡಬೇಕು ಮತ್ತ ನನ್ನ ನನ್ನೊಂದು ಒಂದು ವೈಯಕ್ತಿಕ ಒಂದು ದೊಡ್ಡ ದೊಡ್ಡ ಸಾಮ್ರಾಜ್ಯಗಳು ಒಂದು ಹೆಣ್ಣು ಮಗಳನ್ನ ಸೋಲಿಸಾಕ ಎಕ್ಸಾಮ್ ಅದಕ್ಕೆ ಉದಾಹರಣೆ ಅಂದ್ರೆ ನಮ್ಮ ಕಿತ್ತೂರಾಣಿ ಚೆನ್ನಮ್ಮ ಅದೇ ರೀತಿಯಾದಂತ ಈ ಒಂದು ದುಷ್ಟ ಸಾಮ್ರಾಜ್ಯಕ್ಕೆ ಈ ಒಂದು ನಮ್ಮ ನಮ್ಮ ಬೆಳಗಾವಿ ಚೆನ್ನಮ್ಮನಿಂದ ಸುಮಾರ ಒಂದು ಇದನ್ನ ಹಾಡೋದು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಐತಿ ಇದನ್ನ ತಾವು ಆಚಾರ್ಯ ಎಲ್ಲರೂ ಕೂಡ ನಮ್ಮ ಇಡೀ ನಮ್ಮ ಗೋಕಾಕ್ ಹಾಗೂ ಮೂಡಲಗಿ ಪಂಚಮಸಾಲಿ ಬಂಧುಗಳಿಂದ ಇದನ್ನ ನಾ ಹೇಳಿದ್ದ ಸರಿ ಇತ್ತಂದ್ರೆ ಎಲ್ಲರೂ ಸೇರಿಕೆರಿಂದ ಅಜ್ಜಾರ ಪಾದಕ್ಕೆ ಬಿಟ್ಟು ಅಜ್ಜಾರ ಒಂದು ವಿಮೋಚನೆ ಬಿಟ್ಟು ಅಜ್ಜಾರ ಇವತ್ತು ಹೆಂಗರ ಮಾಡಿ ಈ ಒಂದು ಕಾರ್ಯಕ್ಕೆ ಅಣಿ ಆಗುವಂಗ ಆಗ್ಲಿ ಅಂತ ನನ್ನ ಇನ್ನೊಂದು ಮಾತು ಹೇಳಿ ಮತ್ತೆ ಇನ್ನೊಂದು ಏನಂದ್ರೆ
ಇದೆಲ್ಲ ಬರಿ ರಾಜಕೀಯ ನಾಟು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್. ಶ್ರೀಧರ್, ಮತ್ತೊಂದು ಸುತ್ತಿನ ಹೋರಾಟ ದೊಡ್ಡ ಮಟ್ಟದಲ್ಲಿ ಏಳುವಂತ ಎಲ್ಲ ಸಾಧ್ಯತೆಗಳು, ಅಂದ್ರೆ ಒಂದೇ ಕಲ್ಲಿಗೆ ಅಂದ್ರೆ ಒಂದು ಹೋರಾಟದ್ದು ಇನ್ನೊಂದು ಎದುರಾಳಿಗಳಿಗೆ ಒಂದು ಖಡಕ್ ಸಂದೇಶ ಕೊಡುವಂತ ಕೆಲಸ ಆಗ್ತಿದ್ಯಾ ಅಂತ ಪ್ರಭು? ಈಗ ಸಾರ್ವತ್ರಿಕ ಚುನಾವಣೆ ಕಾವು ಈಗ ಬೆಳಗಾವಿ ಜಿಲ್ಲೆಯಲ್ಲಿ ರಂಗಿ ಇರ್ತದೆ ಅಂತ ಹೇಳ್ಬೋದು. ಈಗಾಗಲೇ ಏನು ಲಕ್ಷ್ಮೀ ಅಬ್ಬಾಳ್ಕರ್ ಆಗಿರ್ಬೋದು, ರಮೇಶ್ ಜಾರಕಿಹೊಳಿ ಮಧ್ಯೆ ಈಗ ನೇರ ಒಂದು ಜಿದ್ದಾಜಿದ್ದಿನ ಒಂದು ಟಾಕ್ ವಾರ್ ಆಗ ಆರಂಭಗೊಂಡಿದೆ. ಸೋಲಿಸ್ಬೇಕು ಅಥವಾ ಗೆಲ್ಲಿಸ್ಬೇಕು ಅನ್ನೋ ಲೆಕ್ಕಾಚಾರಗಳು ಇಬ್ಬರು ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ ಲಕ್ಷ್ಮೀ ಅಬ್ಬಾಳ್ಕರ್ ಬೆಳಗಾವಿ ಗ್ರಾಮೀಣ ಮತಕ್ಷೇತ್ರದಲ್ಲಿ ಏನು ಈ ಒಂದು ಚುನಾವಣೆಗೆ ಎಲ್ಲ ಸಿದ್ಧತೆಯನ್ನು ಮಾಡ್ಕೋತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅಂದ್ರೆ ರಮೇಶ್ ಜಾರಕಿಹೊಳಿ ಪದೇ ಪದೇ ಬೆಳಗಾವಿ ಗ್ರಾಮೀಣ ಮತಕ್ಷೇತ್ರದಲ್ಲಿ ಬಂದು ಲಕ್ಷ್ಮೀ ಬಕ್ಕರ್ ಸೋಲ್ಸೋದಕ್ಕೆ ಅವರು ಕೂಡ ರಣತಂತ್ರವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಏನು ಬೆಂಗಳೂರಿನಲ್ಲಿ ಪಂಚಮಸಾಲಿ ಹೋರಾಟ ನಡೀತಾ ಇದೆ, ಹೋರಾಟಕ್ಕೆ ಗೋಕಾಕ್ನ ಮುಖಂಡರಲ್ಲಿ ಹೋಗಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಏನು JDS ಮುಖಂಡನಂತ ಗೀದ್ನೂರು ಅನ್ನೋಂತ ಏನು ಮುಖಂಡ ಇದ್ದಾರೆ, ಅವರು ಒಂದು ಪ್ರಮುಖವಾಗಿ ಒಂದು ಶ್ರೀಗಳ ಮುಂದೆ ಒಂದು ಹೊಸ ಪ್ರಸ್ತಾವನೆ ಇಟ್ಟಿರ್ತಕ್ಕಂಥದ್ದು. ಗೋಕಾಕ್ ವಿಧಾನಸಭಾ ಮತಕ್ಷೇತ್ರದಲ್ಲಿ ಈ ಬಾರಿ ಲಕ್ಷ್ಮೀ ಅಬ್ಬಾಕರವರನ್ನ ಕಣಕ್ಕಿಳಿಸಬೇಕು. ಎಲ್ಲಾ ಏನು ಆಕಾಂಕ್ಷಿಗಳಿದ್ದಾರೆ, ಎಲ್ಲಾ ಆಕಾಂಕ್ಷಿಗಳು ಒಗ್ಗಟ್ಟಾಗಿ ಲಕ್ಷ್ಮೀ ಅಬ್ಬಾಕರ್ ಅವರ ವಿರುದ್ಧ ಕಣಕ್ಕೆ ಇಳಿಸಬೇಕು. ಆ ನಿಟ್ಟಿನಲ್ಲಿ ಆ ಒಂದು ನೇತೃತ್ವವನ್ನ ಲಕ್ಷ್ಮೀ ಅಬ್ಬಾಕರ್ ಅವರನ್ನ ಗೋಕಾಕ್ಗೆ ಸ್ಪರ್ಧಿಸುವಂತೆ ಮನವೊಲಿಸುವಂತ ಕೆಲಸವನ್ನ ಶ್ರೀಗಳು ಮಾಡಬೇಕು ಅಂತ ಒಂದು ಮನೆಯನ್ನ ಈ ಒಂದು JDS ಮುಖಂಡ ಮಾಡ್ಕೊಂಡಿರ್ತಕ್ಕಂಥದ್ದು. ಆದ್ರೆ ಈ ಬಗ್ಗೆ ಲಕ್ಷ್ಮೀ ಅಬ್ಬಾಕರ್ ಯಾವ್ದೇ ರೀತಿ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಯಾಕಂದ್ರೆ ಗೋಕಾಕ್ನಿಂದ ಸ್ಪರ್ಧೆ ಮಾಡ್ಬೇಕಾ ಬಿಡ್ಬೇಕು ಅನ್ನೋಂತ ವಿಚಾರ ಲಕ್ಷ್ಮೀ ಅಬ್ಬಾಕರ್ ಈ ಹಿಂದೆ ಕೂಡ ಹೇಳಿದ್ದಾರೆ. ಪಕ್ಷದ ವರಿಷ್ಠ ಏನ್ ತೀರ್ಮಾನ ತೆಗೆದುಕೊಳ್ತಾರೆ ಆ ತೀರ್ಮಾನಕ್ಕೆ ನಾನು ಬದ್ನಾಗಿರ್ತೀನಿ ಅಂತ ಮಾತ್ರ ಲಕ್ಷ್ಮೀ ಅಬ್ಬಾಕರ್ ಈ ಹಿಂದೆ ಕೂಡ ಅನೇಕ ಬಾರಿ ಹೇಳಿರ್ತಕ್ಕಂಥದ್ದು. ಈಗ ಏನಂದ್ರೆ ಗೋಕಾಕ್ ನಲ್ಲಿ ಪಂಚಮಸಾಲಿ ಸಮುದಾಯ ಜಾರಕಿಹೊಳಿ ಸೋದರ ವಿರುದ್ಧ ಒಂದು ಏನು ಕಿರಿಕಾರಂತ ಕೆಲಸ ಈ ಒಂದು ಪಂಚಮಸಾಲಿಯ ಹೋರಾಟದ ವೇದಿಕೆಯಲ್ಲಿ ಆಗಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಮತ್ತಷ್ಟು ಕುತೂಹಲ ಕೆಲಸಲಿದೆ. ಯಾಕಂದ್ರೆ ಗೋಕಾಕ್ನಿಂದ ಲಕ್ಷ್ಮೀ ಅಬ್ಬಾಕರ್ ಸ್ಪರ್ಧೆ ಮಾಡ್ತಾರಾ ಇಲ್ವ ಅನ್ನೋಂತ ಪ್ರಶ್ನೆ ಇರ್ತಕ್ಕಂಥದ್ದು. ಈ ಬಗ್ಗೆ ಪಂಚಮಸಾಲಿ ಶ್ರೀಗಳೇನು ಒಂದು ಏನು ಲಕ್ಷ್ಮೀ ಅಬ್ಬಾಕರ್ ಮೇಲೆ ಏನಾದ್ರು ಒತ್ತಡ ಹಾಕ್ತಾರಾ ಅಥವಾ ಇದೊಂದು ಕೇವಲ ಒಂದು ಮುಖಂಡ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ, ಇದು ಈ ಸದ್ಯಕ್ಕೆ ಅವ್ರು ಮಾತನಾಡಿದಂತ ವಿಡಿಯೋ ಈಗ ಸಾಕಷ್ಟು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿರ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ಇದು ಯಾವ ರೀತಿಯ ಸ್ವರೂಪಾತ್ಮಕತೆ ಯಾವ ರೀತಿ ತಿರುವು ಪಡೆದುಕೊಳ್ಳುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಿದೆ ಪ್ರಭು. ಅಂದ್ರೆ ಶ್ರೀಧರ್, ಈಗ ಗೋಕಾಕ್ ಮತ್ತು ಅರ್ಬಾವಿ ಅದರಲ್ಲೂ ಸಾಹುಕಾರ ವಿರುದ್ಧ JDS ಅಥವಾ ಅಲ್ಲಿ ಕಾಂಗ್ರೆಸ್ ಎಲ್ಲರೂ ಕೂಡ ಒಟ್ಟಾಗಿ ಚುನಾವಣೆಯಲ್ಲಿ ಕೆಲಸ ಮಾಡುವಂತಹ ಪ್ರಯತ್ನಗಳು ಕೂಡ ಆಗ್ತಿದ್ಯಾ, ಮುಂದೆ ಆಗ್ಬೋದಾ ಅಂತೇಳಿ ಸಾಹುಕಾರಿಗೆ ಈ ರೀತಿಯಾಗಿ ಎಚ್ಚರಿಕೆ ಕೊಡ್ತಾ ಇದ್ದಾರೆ? ಪ್ರಭು, ಬೆಳಗಾವಿಯಲ್ಲಿ ಇರ್ತಕ್ಕಂಥ ಜಾರಕಿಹೊಳಿ ಕುಟುಂಬ ಏನಿದೆ, ಸತೀಶ್ ಜಾರಕಿಹೊಳಿ ಸ್ಪರ್ಧಿಸುವಂತ ಎಂಕನಮಡಿ ಮತಕ್ಷೇತ್ರ ಆಗಿರ್ಬೋದು, ಬಾಲಚಂದ್ ಜಾರಕಿಹೊಳಿ ಸ್ಪರ್ಧಿಸುವಂತ ಅರ್ಬಾವಿ ವಿಧಾನಸಭಾ ಮತಕ್ಷೇತ್ರ ಆಗಿರ್ಬೋದು, ಮತ್ತು ರಮೇಶ್ ಜಾರಕಿಹೊಳಿ ಸ್ಪರ್ಧಿಸುವಂತ ಏನು ಗೋಕಾಕ್ ವಿಧಾನಸಭಾ ಮತಕ್ಷೇತ್ರ ಆಗಿರ್ಬೋದು. ಕಳೆದ ಅನೇಕ ಏನು ಚುನಾವಣೆ ಸಂದರ್ಭ ಕೂಡ ಅವರ ವಿರುದ್ಧ ಈ ರೀತಿಯ ಧ್ವನಿಗಳು ಕೇಳಿ ಬರುತ್ತೆ. ಚುನಾವಣೆ ಸಂದರ್ಭದಲ್ಲಿ ಒಗ್ಗಟ್ಟಾಗಿ ಜಾರಕಿಹೊಳಿ ಸೋದರನ್ನ ಕಟ್ಟಿ ಹಾಕ್ಬೇಕು ಅವ್ರನ್ನು ಸೋಲಿಸ್ಬೇಕು ಅನ್ನೋಂತ ಮಾತುಗಳನ್ನ ನಾಯಕರು ಮಾತನಾಡ್ತಾರೆ. ಆದ್ರೆ ಜಾರಕಿಹೊಳಿ ಸೋದರಿ ಮೂವರು ಏನಿದ್ದಾರೆ, ಇವರಿಬ್ಬರು ಮೂವರು ಕೂಡ ಒಂದು ಮಾತು ಲೀಡರ್ ಆಗಿರ್ತಕ್ಕಂಥದ್ದು, ಜನರ ಮಧ್ಯೆ ಇರ್ತಕ್ಕಂಥದ್ದು, ಮತ್ತು ತಮ್ಮ ತಮ್ಮ ವಿಧಾನಸಭಾ ಮತಕ್ಷೇತ್ರಗಳಲ್ಲಿ ತಮ್ಮ ಹಿಡಿತವನ್ನ ಗಟ್ಟಿಯಾಗಿ ಇಟ್ಕೊಂಡಿದ್ದಾರೆ. ಹೀಗಾಗಿ ಯಾವುದೇ ಪಕ್ಷ ಅವ್ರ ಗುಂಪು ಅಭ್ಯರ್ಥಿ ಹಾಕ್ಬೇಕಾದ್ರೆ ಸಾಕಷ್ಟು ಹೆಣಗಾಡುವಂತ ಪರಿಸ್ಥಿತಿ ಇದೆ. ಇಲ್ಲಿವರೆಗೆ ಸ್ಪರ್ಧಿಸಿದಂತ ಅನೇಕ ಅಭ್ಯರ್ಥಿಗಳು ಕೂಡ ಅವರು ಸೋಲಿಸೋದಕ್ಕೆ ಆಗಿಲ್ಲ. ಆ ಒಂದು ಕಾರಣಕ್ಕೆ ಈಗ ಲಕ್ಷ್ಮೀ ಹಬ್ಬಾಳ್ಕರ್ ಹೆಸರನ್ನ ಇಲ್ಲಿ ಅಲ್ಲಿ ಸ್ಥಳೀಯ ಮುಖಂಡರು ಅವರ ಏನು ಹೆಸರನ್ನ ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದಾರೆ. ಈ ವಿಚಾರ ಮುಂದಿನ ದಿನಗಳಲ್ಲಿ ಯಾವ ರೀತಿ ತಿರುವು ಪಡೆದುಕೊಳ್ಳುತ್ತೆ ಅನ್ನೋದು. ಆದ್ರೆ ಜಾರಕಿಹೊಳಿ ಸೋದರು ತಮ್ಮ ತಮ್ಮ ಕ್ಷೇತ್ರದಲ್ಲಿ ತಮ್ಮದೇ ಆದಂತ ಹಿಡಿತವನ್ನ ಸಾಧಿಸಿರ್ತಕ್ಕಂಥದ್ದು ಪ್ರಭು. ಥ್ಯಾಂಕ್ ಯು ಶ್ರೀಧರ್ ಮಾಹಿತಿಗಾಗಿ.